ಗೌರವ ತಂದುಕೊಡ್ತಕ್ಕಂಥ ರೀತಿಯಲ್ಲಿ ನಾಡಿನ ಜನತೆ 6.5 ಕೋಟಿ ಜನತೆ ತೆರಿಗೆ ರೂಪದಲ್ಲಿ ನಿಮ್ಮ ಖಜಾನೆ ತುಂಬಿಸ್ಕೊಡ್ತಾರೆ. ಸರ್, ಆ ಖಜಾನೆಯಲ್ಲಿ ತುಂಬಿರ್ತಕ್ಕಂಥ ಹಣ ಸರ್, ಒಂದು ನಿಮಿಷ ಅಧ್ಯಕ್ಷ, ಇಂಥ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಜನತೆನೂ ಕೂಡ ತುಂಬಿಸ್ತಾ ಇದ್ದಾರೆ, ನಿಕಟಪೂರ್ವ ಮುಖ್ಯಮಂತ್ರಿಗಳು ಕೂಡ ಕೈಲಾದಷ್ಟು ಸಹಕಾರವನ್ನು ಎಲ್ಲ ಕಡೆ ಕೊಟ್ಟರು. ಯಾವುದೇ ಸರ್ಕಾರಗಳಿದ್ರೂ ಕೂಡ ಆಗ್ತಿತ್ತು ಮಾಡಲಿಕ್ಕೆ. ಇದನ್ನ ಲೂಟಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದಾರೆ, ಅದನ್ನು ನೀವು ಆ ಹೆಗ್ಗಣಗಳನ್ನ ಬಿಗಿ ಮಾಡಿ. ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಹೇಳ್ತಿದ್ರು, ಅಧಿಕಾರನ ವಿಕೇಂದ್ರೀಕರಣ ಮಾಡಬೇಕು ಅಂತೇಳಿ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಪುರಸಭೆ ಕೊಟ್ಟರು. ಆ ಎಲ್ಲ ಅಧಿಕಾರವನ್ನು ಮಟುಕ್ಗಳಿಸಿ ಮೈಸೂರಿನ ಸ್ವಚ್ಛತೆ ಮಾಡ್ತೀನಿ ಅಂಥೇಳಿ 1.4 ರೂಪಾಯಿ ಬ್ಯಾಗ್ಗೆ ನೋಡಿ, ಇಲ್ಲಿ 69 ರೂಪಾಯಿ ಈ ಬ್ಯಾಗ್ಗೆ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇದು 15 ಲಕ್ಷ ಬ್ಯಾಗ್ ತಗೊಂಡಿರೋದು. ಎಷ್ಟೇಳಿ? 15 ಲಕ್ಷ. ಇದೊಂದರಲ್ಲಿ 6.25 ಕೋಟಿ ರೂಪಾಯಿ ಲೂಟಿ. ಹಿಂಗಾದ್ರೆ ಅಧ್ಯಕ್ಷ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವ್ಯಾರಾದ್ರೂ ಇಲ್ಲಿದ್ರೆ 1 ರೂಪಾಯಿ 2 ರೂಪಾಯಿ ಯಾರಾದರೂ ತಗೊಂಡಿದ್ರೆ ಚುನಾವಣೆಯಲ್ಲಿ ಜನಕಾರಿ ಕೊಡ್ತೀವಿ. ನೋಡಿ ಇಲ್ಲಿ ಹೊಡಿತಾರಲ್ಲ ಲೂಟಿಯ, ಇವರು ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಧ್ಯಕ್ಷ ನೋಡಿ. ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಇವ್ರು ಒಂದ್ಸತಿ IAS ಸೇರ್ಕೊಂಡ್ರೆ ಅಧ್ಯಕ್ಷ, IAS ಸೇರ್ಕೊಂಡ್ರೆ ಕಾರು, ಬಂಗ್ಲೆ, P1 ಅಟೆಂಡ್ರು ಅಡುಗೆ ಮಾಡೋಕ್ಕೆ, ರಿಟೈರ್ಡ್ ಆಗೋ ತನಕ 35 ವರ್ಷ ಶೋಕಿ ಮಾಡ್ತಾರೆ. ಅದಾದ್ಮೇಲೆ ಒಬ್ಬೊಬ್ರ ಹತ್ರ 500 ಕೋಟಿ ಇದೆ ಆಸ್ತಿ. ಇದೆಲ್ಲಿಂದ ಬಂತು? ಕುಮಾರಣ್ಣ ಅವರು ಹಗರಣದಲ್ಲೂ ಇವರೇ ಅಧಿಕಾರಿ ಇರ್ತಾರೆ, ಯಡಿಯೂರಪ್ಪನವ್ರ ಹಗರಣದಲ್ಲೂ ಇವರೇ ಅಧಿಕಾರಿ ಇರ್ತಾರೆ, ಸಿದ್ದರಾಮಯ್ಯನವ್ರ ಹಗರಣದಲ್ಲೂ ಇವರೇ ಇರ್ತಾರೆ. ಆದ್ರೆ ಸೈನಾಕರಾರು ಇದೇ ಅಧಿಕಾರಿ. ಇವ್ರು ಯಾರ ಮೇಲೆ ಶಿಕ್ಷೆ ಮಾಡಿದ್ದೀರಾ, ಯಾರ ಮೇಲೆ ಯಾರು ಕ್ರಮ ತಗೊಂಡಿದ್ದೀರಾ? ಇವ್ರು ಶೋಕಿ ಮಾಡಿತ್ಲೇ ಅವರೇ, ನಾಳೆ ರಿಟೈರ್ಡ್ ಆಗಿ ನಮ್ಮ ಮೇಲೆ ಚುನಾವಣೆಗೆ ಬರ್ತಾರೆ. ಇವ್ರಿಗೆ ನೀವು ಹೆದರ್ಕೊಂಡ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಕ್ಕಾಯ್ತೀನ್ರಿ? ನಾವು ಬದುಕಕ್ಕಾಯ್ತದ? ಯೋಚನೆ ಮಾಡಿ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಆಂಧ್ರದಲ್ಲಿ UPಲಿ ಲೂಟಿ ಮಾಡಿ ಆಸ್ತಿ ಮಾಡ್ತಾ ಇದಾರೆ ಸ್ವಾಮಿ, ಲೂಟಿ ಮಾಡಿ ಆಸ್ತಿ ಮಾಡ್ತಾ ಇದಾರೆ ಕುಮಾರಸ್ವಾಮಿ. ನಾವೇನಾದ್ರು ಕೇಳಿದ್ರೆ ಇದ್ಯಾವ್ದೋ ಸೋಷಿಯಲ್ ಮೀಡಿಯಾ ಅದಲ್ಲ, ಕೆಲಸ ಇಲ್ದೇ ಇರೋ ಕೆಲವು ಇರ್ತವೆ, ತಗೊಳ್ಳಿ, ಬೆಳಗಿನ ಸಂಜೆ ಗಂಟೆ ಹಾಕತ್ಲೇ ಇರ್ತವೆ, ಬೆಳಗಿನ ಸಂಜೆ ತನಕ. ಆಮೇಲೆ ಪೇಯ್ಡ್ ಬೇರೆ, ಅದಕ್ಕೆ ಫೇಕ್ ಅಕೌಂಟ್ಸ್. ಇಂಥವ್ರನ್ನ ನೀವು ಎಂಕ್ವೈರಿ ಮಾಡಿ ಅಂದ್ರೆ ನಾನು ಮಣ್ಣಿಂದ ಕೇಳ್ಕೊತಾ ಇದ್ದೀನಿ. ನೀವೇ ನಮ್ಮನ್ನ ರಕ್ಷಣೆ ಮಾಡದೆ ಇದ್ರೆ ನಮ್ಮನ್ನ ರಕ್ಷಣೆ ಮಾಡ್ಯಾರ ಯಾರು? ಇದು 6 ಕೋಟಿ ದುಡ್ಡು ನಮ್ಮ ಮೈಸೂರು ಕೆಆರ್ನಗರ ಶುಗರ್ ಫ್ಯಾಕ್ಟ್ರಿ. 6 ಕೋಟಿ ರೂಪಾಯಿ ಎಕ್ಸೆಂಪ್ಷನ್ ಕೊಡ್ತಾನೆ ನೀವು ಸರ್, ಒಂದ್ ನಿಮಿಷ ಸರ್, ಎಕ್ಸೆಂಪ್ಷನ್ ಕೊಡ್ದಾನೆ ನಮ್ ಶುಗರ್ ಫ್ಯಾಕ್ಟ್ರಿ ನಿಂತೋಗದೆ ಸರ್, ಸ್ಟಾಂಪ್ ಎಕ್ಸೆಂಪ್ಷನ್ ಕೊಡ್ದಾನೆಯ. ಆ ಹಿಂದಿನ DC ನುಂಗಿರೋ ದುಡ್ಡು 6 ಕೋಟಿ ಸ್ವಾಮಿ. ಒಬ್ಬ ಮಂತ್ರಿ ಆದಾಗ ನಮಗ್ ಕೊಡೋದು ರಿನೋವೇಷನ್ 5 ಲಕ್ಷ, ಒಬ್ಬ DCಗೆ 50 ಲಕ್ಷ. ಯಾಕೆ ಅವ್ರಿಗೆ 5 ಎಕರೆ ಇದು ವಸತಿ ಗೃಹ ಯಾಕೆ 5 ಎಕರೆ? ಅವ್ರನ್ನೇನ್ ಸಾರ್ವಜನಿಕರು ನೋಡ್ತಾರಾ? ವಾಪಸ್ ತಗೊಳ್ಳಿ ಅವೆಲ್ಲ, ನೀವೇ ಸಾರ್ವಜನಿಕರು ಕೊಡಿ, ಸರ್ಕಾರಿ ಕಟ್ಟಡಗಳು ಮಾಡಿ, ನಾವು ಅನುಭವಿಸ್ತಾ ಇದೀವಿ. ದಯವಿಟ್ಟು ಸರ್ಕಾರಿ ಕಟ್ಟಡಗಳು ಮಾಡಿ, ನಾವೇನಾದ್ರೂ 10 ರೂಪಾಯಿ ಯಾವಂತ ವರ ಇಸ್ಬಿಟ್ರೆ ಬೆಳಗಿನ ಸಂಜೆ ಗಂಟ ಏನ್ ಟಿವಿ ಅಧಿಕಾರಿಗಳ ಹೇಳಿದ್ರಿ ನೀವೇನ್ ಹೇಳಿದ್ರಿ? ಗೊತ್ತಾಯ್ತು, ನಾವು ನಿಮ್ಗೆ ಮನವಿ ಮಾಡ್ತೀವಿ. ಇಂಥವ್ರನ್ನ ಇಲ್ಲಿ ಇತಿಹಾಸದಲ್ಲಿ KAS, ಓಕೆ, FDC ಇಂಜಿನಿಯರ್, ಲೋಕಾಯುಕ್ತ, SCB ರೈಡ್ ಮಾಡಿರೋದ್ ನೋಡಿದೀವಿ. ಒಬ್ಬ IAS
ಒಬ್ಬ ಐ ಪಿ ಎಸ್ ನೀವು ರೈಡ್ ಮಾಡಕ್ ತಕ್ಕದ ಸರ್ಕಾರಕ್ಕೆ ಏನು ಆಗಲ್ಲ, ಯಾವ ಸರ್ಕಾರ ಮುಚ್ಚಾಕ್ತಾರೆ ಮಾಡಿದಾರ ಮಾತಾಡ್ತಾರೆ ಕುಮಾರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ, ನನಗೆ ಆಲೆ ಬೇಸತ್ತಿದ್ದೀನಿ. ನನ್ನ ಮೂರ್ ಸತಿ ನನ್ನ ಜನ ಆಯ್ಕೆ ಮಾಡೋರೆ, ನನ್ನ ಸಚಿವರು ಮಾಡೋರೆ, ನನ್ನ ಕ್ಷೇತ್ರ ಜನ ಗೆಲ್ಸೋರೆ, ನನ್ನಂತವನಿಗೆ ಇಷ್ಟು ನೋವು ಕೊಟ್ಟಮೇಲೆ ಒಬ್ಬ ಎಂ ಎಲ್ ಎ ಆಗಿರ್ತಾನೆ, ಅವನ್ ಆಚೆ ಬರ್ತಾನೆ, ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ನಮ್ಮ ರಕ್ಷಣೆಗೆ ಬನ್ನಿ, ನಮ್ ರಕ್ಷಣೆ ಬನ್ನಿ ಅಧ್ಯಕ್ಷ. ನೋಡಿ, ನಾನ್ ಸತ್ಯ ಹೇಳಿ, ನಮ್ಮನ್ನ ಯಾರು ಗಮನಿಸಲ್ಲ. ಕೆಲವರು ಅದರಲ್ಲೂ 20-40 ಹೆಣ್ಮಕ್ಳು ಏನಾರು ಅಧಿಕಾರಿಗಳು ಇದ್ಬಿಟ್ರೆ ನಮ್ದು ಅತಿ ದೇವಿಲ್ಲ ನಾವ್ಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ. ಇದನ್ನ ಎನ್ಕ್ವೈರಿ ಮಾಡಿ, ಇದನ್ನ ನೋಡಿ ಸರ್ ಎನ್ಕ್ವೈರಿ ಮಾಡಿ. ಒಂದ್ ನಿಮಿಷ ಮಹೇಶ್ ಅಧ್ಯಕ್ಷರೇ, ಈಗಾಗಲೇ ಅವರು ತಮಗೆ ಮನವಿ ಮಾಡಿದ್ದಾರೆ, ಇದ್ರ ಬಗ್ಗೆ ಗಮನ ಸೆಳಿಬೇಕು ಅಂತೇಳಿ ಅವರು ಲೆಟರ್ ಕೊಟ್ಟಿದ್ದಾರೆ, ಅದು ಬಂದಾಗ ಚರ್ಚೆ ಆಗ್ಲಿ. ಈಗ ಕುಮಾರಣ್ಣ ಅವರು ಇಷ್ಟೊತ್ತು ಮಾತಾಡಿದ್ದೆಲ್ಲ ಸಬ್ಜೆಕ್ಟ್ ಹೊರಟೋತ ಮೇಲೆ ಮಾತಾಡ್ಲಿ ಕುಮಾರಣ್ಣ. ಒಂದು ಹಕ್ಕು ಚ್ಯುತಿ ಕೊಟ್ಟಿದ್ದಾರೆ, ಅದನ್ನ ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ಲಿ. ಒಂದು ಈಗ ನಾನು ಓಕೆ, ನೀವು ಈಗ ನೀವು ಮಹೇಶ್ ನಿಮ್ಮ ಅಭಿಪ್ರಾಯವನ್ನ ಬಹಳ ಸ್ಪಷ್ಟವಾಗಿ ಇದುವರೆಗೂ ಹೇಳಿದ್ದೀರಿ. ಈಗ ಸರ್ಕಾರ ಅದನ್ನ ಕೇಳಿಸ್ಕೊಂಡಿದೆ, ಸರ್ಕಾರ ತನ್ನ ಉತ್ತರವನ್ನು ಕೊಡುವಾಗ ಈ ಎಲ್ಲ ವಿಷಯಗಳಲ್ಲಿ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕೇಳೋಣ. ಸರ್ಕಾರ ಏನ್ ಹೇಳುತ್ತೆ ಕೇಳೋಣಲ್ಲ, ನೀವ್ ಹೇಳಿರೋದಕ್ಕೆ ಸರ್ಕಾರ ಉತ್ತರ ಏನ್ ಹೇಳುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಈಗ ಕುಮಾರಸ್ವಾಮಿ ಅವ್ರು ತಾವು ಮಾತಾಡ್ತಾ ಇದ್ದೀರಿ, ತಾವು ಮುಂದುವರಿಸ್ರಿ.